ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿ ಅದ ಏನು ಪಾಸ್ಪೋರ್ಟ್ ಮಾಡ್ಸಾರ ದುಬೈ ಹೋಗೋ ಪ್ಲಾನ್ ಹಾಕತ್ತಿರಂತ ಗುಡ್ ಮಾರ್ನಿಂಗ್ ಶ್ವೇತಾ ವೆರಿ ಗುಡ್ ಮಾರ್ನಿಂಗ್ ಏನು ಮಾಡ್ತಾರೆ ಬೆಳಗ್ಗೆ ಬೆಳಗ್ಗೆ ಎದ್ದು ಚಾ ಸೊಸತೆ ನೋಡಿ ಬರ್ಲಿ ಚಾ ಕುಡಿಯೋಣಂತ ಓಕೆ ಚಾ ಕುಡಿ ಇವತ್ತಿನ ದಿನ ಇಲ್ಲಿಂದ ಸ್ಟಾರ್ಟ್ ಮಾಡಾತೀನಿ ಇನ್ನೇ ಸ್ಪೆಷಲ್ ಆಕೈತಿ ನೋಡೋಣಂತ ಮತ್ತೆ ಪ್ರಿಪರೇಷನ್ ಒಳಗೆ ಸ್ಪೆಷಲ್ ಇತ್ತು ಸರ್ ಹೌದು ಬರ್ತಡೇ ನಂದಲ್ಲ ಹಾಗಾಗಿ ತಯಾರಿ ನಡೆಸಿ ಓಕೆ ಓಕೆ ನಡೆ ನಡೆ ನೋಡಿ ಹೋಗಿ ಬರಾತೈತೆ ಉಗಾಲಿ ಅಪ್ಪೇದ ಹಾ ಓಕೆ ನೆಟ್ ತರ್ಚಾ Hi, welcome back to my YouTube channel, Belagavi Chitte. Shweta, ನಿನ್ನ ಮಗ ಟಿವಿ ನೋಡ್ಕೊತ ಕುತ್ತಾನೆ ಹೆಂಗ್ ನೋಡ್ಲಿ ಒಂದ್ಸಲ ತಕೊಂಡ್ರು ತಾಲ್ ನೋಡ್ರಲ್ಲ ಹೆಂಗ್ ಚಿಗಿಸ್ಕೊಂಡಾನು ಛೇ ಛೇ ಏನ್ ಟಿವಿ ಒತ್ತಾ ಇರೋ ಜಾಕೆಟ್ ತಕೊಂಡೆ ನೋಡ್ರು ಹೌದಾ ಕಿಟ್ಟಿದೆ ಜಾಕೆಟ್ ಅದೆ ಅಪೇಕ್ಷ ಅಂದ ಇನ್ನಲ್ಲಕ್ಕೆ ಊಟ ಮಾಡು ಮುಂದೆ ಕುಂತಿರ್ತಾರಲ್ಲ ಅನ್ಕೊಂಡು ಗುಡ್ ಮಾರ್ನಿಂಗ್ ಕಿಟ್ಟು ಗುಡ್ ಮಾರ್ನಿಂಗ್ ಎಲ್ಲ ಬಾತಿ ಸ್ಕೂಲಿಗೆ ಕಾಕ ಬಿಡಕ್ ಬರತ್ತಲ್ಲ ಹ್ಮ್ ಹೌದಾ ಕಾಕ ಏನ್ ಮಾಡತ್ತಳ ಕಾಕು ಪಾಪುನ್ ಜಾಗ ಮಾಡ್ಸತ್ತಿದ್ಲಪ್ಪಿ ಇವತ್ತ ಅಪೇಕ್ಷೆ ಅಂದ ಸೈಕಲ್ ಚಾವಿ ಸಿಗ್ಲಿಲ್ಲ ಅದಕ್ಕೆ ಅಕಿನ ನಾನು ಸ್ಕೂಲಿಗೆ ಡ್ರಾಪ್ ಮಾಡ್ಕೊಂಡೆನಿ ಕಿಡ್ಡುಂದ ಬಸ್ ಇರ್ತತಿ ಆದ್ರೆ ಇವತ್ತು ಕಿಡ್ಡುನು ಬೆಚ್ಚಗೆ ಕಾರ್ ಒಳಗೆ ಹೋಗ್ತಾಳ ಅಂತ ಹೇಳಿ ಬಸ್ಸಿಗೆ ಬಿಡಾಕೊಂಡೆನಿ ನಡ್ರಂಗಿತ್ತ ಅಂದ್ರೆ ಸ್ಕೂಲ್ ಕಡೆ ಹೋಗಿ ಸ್ಕೂಲ್ ತೋರಿಸ್ತೇನೆ ನಿಮ್ಗೆ ಸ್ಕೂಲ್ ಯಾರು ನೋಡಿಲ್ಲ ಅವರಿಗೆ ಸ್ಕೂಲ್ ಆಲ್ರೆಡಿ ನೋಡಿದವ್ರಿಗಂತೂ ಗುರ್ತಿರ್ತತಿ ಅವರು ಮತ್ತೊಂದ್ಸಲ ನೋಡ್ಕೊಂಬಿಡ್ರಿ ಬಾಯ್ ಟಿಫಿನ್ ತಂದಿರ ಇಬ್ರು ನಿಂದ ಬಾಯ್ ಬಾಯ್ ಏನ್ರಿ ಶ್ವೇತಾ ರೆಡಿ ಆಗಿ ಎಲ್ಲಿ ನಡೆದ್ರಿ ಮತ್ ಫೋಟೋ ತಗ್ಸಕ್ ಎಲ್ಲ ಬರೀಗ ಏನ್ ಪಾಸ್ಪೋರ್ಟ್ ಮಾಡ್ಸಾರ ದುಬೈ ಹೋಗೋ ಪ್ಲಾನ್ ಹಾಕತ್ತಿರಂತ ಇಲ್ಲಲ್ಲ ನಡ್ರಿ ಅಜ್ಜ ಅಜ್ಜಿನೂ ಟಾಟಾ ಮಾಡತ್ತಾರ ಹೋಗಿ ಬರೋಣ ಅಂತ ಪಟಕ್ನ ಏನ್ರಿ ಶ್ವೇತಾ ಫೋಟೋ ಸ್ಟುಡಿಯೋಕ್ ಬಂದ್ ಮುಟ್ಟಿದ್ರಿ ನಡ್ರಿ ಎಲ್ಲ ಆತು ಸ್ಪರ್ಶಾಂತ್ ಫೋಟೋ ಶೂಟ್ ನಡೆದೈತಿ ಈಗ ಶಾಡೋ ಬರ್ತದ ಇನ್ನ ಬೇಡಂಗಿಲ್ಲಕ್ಕೆ ಇನ್ನ ಬೇಡಂಗಿಲ್ಲ ಅಷ್ಟೇ ತಿಳಿಯಂಗಿಲ್ಲಕ್ಕೆ ತೋರ್ ತೋರ್ ಸುಮ್ಮ ತೋರಿಸಿದ್ ನನ್ ಶ್ವೇತಾ ನಾ ಆಟಗಿ ತೋರಿಸಕೀಗ ಅಂತೇಳಿ ಆಕಿಗೆ ಆಟಗಿ ತೋರಿಸ್ ಅನ್ಕೊಡ್ದ ನೀನ ನೇಲ್ ಪೊಲೀಸ್ ತಗೊಳಕತ್ತಲ್ಲ ನೋಡ್ರಿ ಜಡ್ ಸೇಫ್ ಬಟ್ ಫೋಟೋ ಪ್ರಿಂಟ್ ಆಗಿ ಮತ್ತೆ ಕಟಿಂಗ್ ಆಗತ್ತವ ಹೆಂಗೈತೆ ಶ್ವೇತಾ ಕ್ವಿಕ್ ಸರ್ವಿಸ್ ಹತ್ತು ನಿಮಿಷನಾಗ ಅದೈತ್ಲೆ ಚಂದ ನನ್ನಂಗೆ ಎಷ್ಟೊಂದು ಹೂವ ಶ್ವೇತಾ ಎಷ್ಟೊಂದು ಹೂವ ಹೂವಿನ ಗಿಡ ಹಚ್ಚಾರ ನೋಡು ವೈಶಾಲಕ್ಕಾರ ಮಸ್ತ್ ಅದಾವ ಅಕ್ಕ ಇದು ಎಷ್ಟು ಚಂದ ಐತಿ ನೋಡಿದ ನವಿಲ್ ಗೆರಿ ಆಗೈತಿದೆ ನೋಡಲ್ಲ ಸಮಾಕ ಬಂದ್ಲ ಸಮಾಕ ನೋಡ ಅಕ್ಕಿ ನೋಡಿದ ಹೆಂಗ್ ಮಾಡಿದ್ಲ ಮತ್ತೆ ಎಲ್ಲಿ ಬಂದ್ರಿ ಶ್ವೇತಾ ಅವ್ರ ನಮ್ಮ ಹಳೆ ಓಣಿಗೆ ಬಂದೇವ ನಾವ ಸೊ ಗೀತಾ ಅಕ್ಕ ಮನೆಗೆ ಸೇರ್ತೇವಿ ಆಮೇಲೆ ಅಲ್ಲಿಂದ ನೆಟ್ಟಕ್ಕೆ ಮನೆಗೆ ಹೋಗ್ತೀವಿ ನೋಡ್ರಿ ಆಮೇಲೆ ಮನೆಗೆ ಹೋಗಿ ಊಟ ಗಿಟ ಎಲ್ಲ ಮಾಡೋಣ ಅಂತ ನೋಡ್ರಿ ಮನೆ ಕಡೆ ಅಂಗನವಾಡಿಗೆ ಒಂದು ಹೋಗಿ ಮನೆ ಕಡೆ ಹೋಗಿ ಸ್ಪರ್ಶ ಅಲ್ಲಿ ಬಂದಿರಿ ಕುರ್ಚಿ ಮೇಲೆ ಕೂತೀನಿ ನೋಡ್ರಿ ದೊಡ್ಡದ ಮ್ಯಾಮಿ ಪೊಕ್ಕೋ ಪ್ಯಾಂಟ್ ತರಿಸ್ಬಿಟ್ಟಿನಿ ವೆಲ್ನೆಸ್ ದವ್ರು ಬಂದಾರ ಕೊಡಾಕ ಈಗ ಬೆಕ್ಕಿನ ಮರಿ ಕಡೆ ಆತೈತ ಅದ ನಾಯಿ ಹಾ ಹೋದ ಸಲನು ಕಡದೆ ಎರಡ್ ಬೆಕ್ಕಿನ ಮರಿ ಸಾಯ್ಸೈತಿ ಹೌದು ಇಲ್ಲೇ ಅದು ವಾಸನಿಗ್ ಬರ್ತೈತ ಅನಸ್ತೈತಿ ಹೋದಲ್ಲೇ ವಾಸನಿಗ್ ಹೊತ್ತಾಗಿ ಬರ್ತಾವು
ಮತ್ತೆ ನನಗೆ ಗುರ್ತಿತ್ತು ನಾಯಿ ಹೊಡೆದಿಲ್ಲ ನಾನು, ಯಾಕಂದ್ರೆ ನಂಗೆ ನಾಯಿ ಹೊಡೆಯೋದು ಸರಂಗಿಲ್ಲ, ಹೊಡೆಯೋದು ಕಂಡ್ರು ಹಂಗಿಲ್ಲ. ಏನು ಮಾಡಲಿ, ಓಡಿಸ್ಬೇಕಂದ ಅಷ್ಟೇ, ಸೈಡ್ ಹೋಗೋದು ನಾ ಕಲ್ಲು. ಯಾರು ಸಲ ಬೆಕ್ಕಿನ ಮರಿ ತಿಂದು ಹೋಗೈತು ಒಟ್ಟ ಹಿಂಗೆ ಮಾಡ್ತೈತಿ. ಮತ್ತೆ ಅದ ಹಂಗೆ ಇದ್ದಾಗ ಬರಂಗಿಲ್ಲ, ಅವು ಬೆಕ್ಕಿನ ಮರಿ ಇದ್ದಾಗ ಬರ್ತೈತಿ. ಅದು ಇನ್ನೊಂದು ನಮ್ಮ ಕಳೆ ಎತ್ಲಾ ಕೂಡ ನಾಯಿ, ಅದು ಹಂಗೆ ಮಾಡಂಗಿಲ್ಲ, ಅದು ಅಷ್ಟರಿಂದ ಬರ್ತೈತೆ. ಅದು ಅದ್ಯಾಕೆ ದುಗಿಸ್ತಿ ಸ್ಪರ್ಶ, ಹೂವ ಹತ್ತು ಮಾಡ್ತಾಳ ಅದಕ್ಕೆ. ಇವ್ವ ಅಲ್ಲ, ಅದೊಂಚೂರು ಹಿಂಗೆ ಸರ್ಸಾಡಿದ್ರೆ ಆವಾಜ್ ಆಕೈತಿ. ಹೌದು, ಸೆನ್ಸಿಟಿವ್ ಐತದ ಭಾಳ. ಆಕೆ ಕ್ಲಿಪ್ ತಗೊಂಡ್ ಬರೋ ನಡೀಸತ್ತ, ಆಕಿನ ಬಿಟ್ಟು ಹೋಗನ್. ಶೂಸ್ ಅಂತ ತರ್ಬೇಕಿತ್ತು ಸ್ಪರ್ಶ. ಮೂರು ಜೋಡ್ ಅದಾವು ಕರೆ ತರ, ನಾನು ಬೇಡ ಅಂತ ವಿಚಾರ ಮಾಡತ್ತೇನೆ. ನೆಟ್ ನೆಟ್ ನೋಡ್ಕೊಂಡ್ ಬಂದ ನೋಡ್ರಿ ನೋಡ್ರಿ. ನಮ್ಮ ಅಪೇಕ್ಷಾ ನೋಟ್ಸ್ ಮಾಡತ್ತಾಳ. ಎದ್ರ ಬಗ್ಗೆ ನೋಟ್ಸ್ ಮಾಡತ್ತಿ ಅಪೇಕ್ಷಾ? SST. ಯಾರ ಬಗ್ಗೆ ಮಾಡತ್ತಿ? ನೋಡ್ರಿ, ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ನೋಟ್ಸ್ ನಡೆಸಾಳ. ನಮ್ಮ ಅಪೇಕ್ಷಾನ ಹ್ಯಾಂಡ್ ರೈಟಿಂಗ್ ಎಷ್ಟು ನೀಟ್ ಅದಾವ. ಈಕೆ ನಮ್ಮ ಸ್ಪರ್ಶ ನೋಡ್ರಿ, ಎಲ್ಲಿ ಅದಾವ ನೀಟ್ ಇದ್ದಿದ್ದು? ಇದಕ್ಕೂ ನೀಟ? ಬಾಬಾ, ನಮ್ ಸ್ಪರ್ಶ ನೋಡ್ರಿ, ಒಂದ್ ಬಲೂನ್ ಹಾಕೊಂಡ, ಸಾರಿ ಒಂದ್ ಬಲೂನ್ ಹಿಡ್ಕೊಂಡು ಅಡ್ಡಾಡತ್ತಾಳ. ಏನ್ ಅಸ್ವೇತ, ಚಾಗೆ ಕೊಡ್ತೀರ? ಏನ್ ಹಿಂಗ ಕುಂಡ್ರಸ್ತಾರ ನಮ್ಮನ್ನ? ನೋಡ್ರಿ, ಕೊಡ್ತೇನೆ ಒಂದ್ ಮಾಡ ಸ್ವೇತ. ಯಾಕವಾ ಹಿಂಗೆ ಮಾಡಕ್ ಸ್ವೇತ, ಮಾತಾಡವ? ಚೇ ಅಪ್ಪ, ಇದು ಹುಂಬ ಹುಡುಗಿ ಸಲಂಗ್ ನಂಗೆ ಸಾಕ್ ಸಾಕಾಯ್ತು ನೋಡ್ರಿ. ನೋಡ್ರಿ, ಪಟ ಪಟ ಅದೊಂದ್ ಸ್ವಲ್ಪ ಇದನ್ ತಗೊಂಬರೋಣ ಮತ್ತೆ. ವೈನಿ, ಏನ್ ಕೆಲ್ಸ ನಡೆಸಿದ್ರಿ ಇವತ್ತ? ಏನ್ ಮಾಡತ್ತೀರಿ ವೈನಿ? ಅಕ್ಕಿ ಹಸನ್ ಮಾಡತ್ತೀರಿ? ನಂಗೆ ಮತ್ತೆ ಏನ್ರ ಸ್ಪೆಷಲ್ ಮಾಡತ್ತೀರ ಅಂತ ಮಾಡಿದ್ ನಾನು. ಅಣ್ಣಾರೆಲ್ಲ ಅದಾರ್ರಿ, ಏನ್ರ ಸ್ಪೆಷಲ್ ತಿನ್ನಕ್ ಏನ್ರ ಮಾಡತ್ತೀರ ಅಂತ ಮಾಡಿದ್ನ. ಮಾಡ್ಬೇಕ್ರಪ್ಪ ಸ್ಪೆಷಲ್ ಸ್ಪೆಷಲ್. ಹ್ಮ್, ಎಷ್ಟೊತ್ತ ನೋಡ್ದ ಚಹಾ ಕೊಡ್ಲಿ ಅಂತ ಕೇಳ್ತಾ ಮತ್ತೆ ಕರ್ಕೊಂಡ್ ಬಂದಿದ್ದೆ ಅದಕ್ಕೆ ನೀನ್ ನನ್ ಕೆಳಗ. ಹ್ಮ್, ಮಾಡ್ಕೊಡ್ರಿ ಮತ್ತೆ. ಬಾಯ್ ಬಾಯ್, ನಾವ್ ಹೋಗ್ತೇವೆ ದೊಡ್ಡಮ್ಮನ್ ಕರ್ಕೊಂಡ. ಟೆನ್ಶನ್ ಆಗಿ ಈಕೆ ಇಲ್ಲಿ ನಿಂತಾಳೆ ಕಿಡ್ಡಿ. ಬದ್ಮಾಸ ಶ್ವೇತಾ, ಏನ್ ಮಾಡಕ್ ಬಂದಿರಿ ಮತ್ತ? ನೋಡ್ರಿ ಇಲ್ಲೇ ರೋಡ್ ಮಾಡಿಸಿ, ಏನ ಬಾಳ ದಿವಸ ಆಗಿಲ್ಲ ಮತ್ತೆ ರೋಡ್ ಅಡ್ಡಾತಾರ. ಸಾಬೂನು ಉದ್ದತ್ತಿ ಹಾರ್ಪಿಕ್, ಇದು ಸಾಬೂನು, ಸಾಬೂನ್ ಪೌಡರ್, ಇದೇನಿದ ಕಂಫರ್ಟ್ ಉದ್ಬತ್ತಿ ಆತ. ಏನ್ ಬೇಕಾಯ್ತ? ಪಫಿ ಪಫಿ ಹೌದು. ಏನ್ ತಗೋತೀರಿ? ಕ್ಲಿಪ್ ತಗೊಂಡಿ ಸ್ಪರ್ಶ ತೋರ್ಸಂಗಿಲ್ಲ ಎಂತ ಐತದ? ನಾಳೆ ಹಾಕ್ದಾಗ ಕೆಂಪ್ ಕಲರ್ ಐತಿ, ಡ್ರೆಸ್ ಕೆಂಪ್ ಇಲ್ಲ, ಡ್ರೆಸ್ ಕೆಂಪ್ ಇಲ್ಲ. ಮತ್ತ ಇದ ಹೆಂಗ ಮ್ಯಾಚಿಂಗ್ ಆತದ? ಲಿಸ್ಟ್ ಮ್ಯಾಚ್ ಮಾಡಿದ್ರೆ ಒಟ್ಟ ಏನ್ರ ಒಂದ್ ಕಿದ್ವಿ ಮಾಡ್ತಿರ್ತಾರ ನೋಡ್ ನೀವು. ಬರ್ರಿ, ಎಗ್ ತಿನ್ನೋಣ. ನನ್ನ ಫೇವ್ರೇಟ್ ಎಗ್ ತಿನ್ರಪ್ಪ. ಏನ್ ರೇಷ್ಮೆ, ಏನೇನ್ ಆರ್ಡರ್ ಮಾಡ್ಯಾರ ನೀವು? ಕುಂತ ಲಿಂಬು ಕೊಟ್ಟಾರ, ಮೇಲ್ಗಡೆ ಉಳ್ಳಾಗಡ್ಡಿ ಎಲ್ಲ ಹಾಕ್ಯಾರ, ಇಲ್ಲ ಬಾಯ್ಲ್ಡ್ ಎಗ್ ಐತಿ. ಆಕ್ಚುಲಿ ಎಗ್ ಗುಡ್ ಫಾರ್ ಹೆಲ್ತ್, ಅದಕ್ಕ ಅದಕ್ಕ ತಿಂತೇನೆ. ಓಕೆ, ಆದ್ರೆ ಏನ್ರ ಅದ್ರ ಅಂದ್ರೆ ಏನ್ರ ಹೊಸ ವೈರಸ್ ಬಂದ್ರೆ ಮೊದಲು ಕೊಳಿನ ಕೊಲ್ತಾರ. ಯಾಕ ಏನಾದ್ರು ಮೊದಲು ಕೊಳಿಗೆ ದೋಷ ಮಾಡ್ತಾರೆ. ಪಾಪ. ಎಲ್ಲಿ ಬಂದ್ರಿ ಶ್ವೇತಾ ಅವ್ರು ಮತ್ತೆ? ಶೂಸ್ ನನಗ ಏನು ಬರೀ ಸ್ಪರ್ಶಾಗ ಸ್ಪರ್ಶಾಗ ಅಂತ ತೋರ್ಸತ್ತಿರ್ಲ. ವಾವ್, ಎಷ್ಟು ವೆರೈಟಿ ಅದಾವ.
ಏನ್ರಿ ಶ್ವೇತ ಮತ್ ಬೇರೆ ಅಂಗಡಿಗೆ ಬಂದ್ರಿ? ಬೇರೆ ಅಂಗಡಿಗೆ ಬಂದ್ವಿ, ಯಾವ ಅಂಗಡಿ ಒಳಗ ಇದ್ದಿದ್ದಿಲ್ಲ, ನಮ್ ಕೈಲಿ ಬಂದೀವಿ. ಎಷ್ಟು ಕಲೆಕ್ಷನ್ಸ್ ಅದಾವ ನೋಡಿ, ಇಟ್ಟಿಟ್ಟ ಕ್ಯೂಟ್ ಅದನ್ನ ಅದನ್ ಹಾಕೋಬೇಕ ಅನ್ಸತ್ತನ್ ಅಂತಾರೆ. ಹೌದು, ಕೈಯಾಗ ತಗೊಂಡ್ ತೋರಿಸ್ಲಾ ಬರ್ತಕೈತೆ ಎಷ್ಟ ಅದಾವ ಸೈಜ್ ಅಂತೇಳಿ. ನಿನ್ ಕೈ ಎಷ್ಟು ಹಿಡಿಸ್ತೈತಿ? ಶ್ವೇತಾ, ಟೈಮ್ ಎಷ್ಟತ್ತ? 9 ಗಂಟೆ ಆದ್ರೆ ಎಲ್ಲಿ ಬಂದಿರಿ ನೀವು? ಮತ್ ಸಿಮ್ರನ್ಕ ಬಂದ್ರಿ? 8:41 ನೋಡ್ರಿಲ್ಲಿ ಆಕಾಶ ನನ್ ಗಾಡಿ ನಿಂತೈತಿ. ಆಕಾಶ ಅಣ್ಣ ಕಾಣಿಸ್ವಲ್ಲ, ಇಲ್ಲದಣ್ಣ ಆಕಾಶ ಅಣ್ಣ ಹೆಂಗದಿಯಣ್ಣ? ನಮಸ್ಕಾರ. ಆರಾಮಣ್ಣ? ದೊಡ್ಡ ಮಂದಿರ ಇವರಲ್ಲ. ಹೌದೌದು. ಯಪ್ಪ ಏನಣ್ಣ ಇದು, ನಿಂಗೆ ತಕ್ಕಂಗೈತಣ್ಣ, ಬೇರೆ ಏನು ಇಲ್ಲ. ನಾನು ಸೈಜ್ ತಕ್ಕಂಗೈತಿ ಕರೆಕ್ಟ್. ಕಣ್ಣಿ ಮತ್ತೀಗ ಬಡಕ ಹಾಕೋಬೇಡ ನೋಡು. ಏ ಬಡಕ ಆಗೋಣ, ನಿನ್ಕಿಂತ ಬಡಕ ಆಗೋಣ ಚಾಲೆಂಜ್. ಏ ಹಂಗೆಲ್ಲ ಮಾಡಾಕೋಬೇಡಣ, ಆಮೇಲೆ ಗಾಡಿ ನಿಂಗೆ ಸೂಟ್ ಆಗಿಲ್ಲ. ನಿಂಗೆ ಸೂಟ್ ಹಾಕೈತ್ಬಿಡ, ನಿನ್ ಕಲರ್ ಅಣ್ಣ ಐತಿ. ಹೆವಿ ಇದ್ರೆ ಚಲೋ ಅಂತ ಗಾಡಿ. ಏ ಜಬರ್ದಸ್ತ್ ಐತಿ, ಕ್ಯಾಮ್ರಾನ ಹಿಡಿಸೋತ್ನ ಎತ್ತಿಂದ ಹೊಂಟೆ ನೋಡ್ದ ಕರ್ನ. ಗಾಡಿ ಅರ್ಧ ಬರತೈತಿ, ಹಾ ಜಬರ್ದಸ್ತ್ ಐತಿ. ನಾ ಎಷ್ಟು ಹಿಂದೆ ನಿಂತರು ಬರ್ವತ್ಲ ಪೂರ್ತಿ ಇದೆ ವೈಡ್ ಆ್ಯಂಗಲ್ ಬರಬರಿಲ್ಲ. ಯಪ್ಪ ನೋಡ್ರಿ ಇದು ಆಕಾಶ ನನ್ನ ಗಾಡಿ. ಯಪ್ಪ ನಾ ಒಲಿವ ಯವ್ವಾ ಒಲಿವ. ಈ ಕರೆಂಟ್ ಕಂಬ ಎಲ್ಲೈತಿ, ಇಲ್ಲಿ ನಿಂತೇನೆ ನಾನು, ಇದಕ್ಕೂ ಹಿಂದೆ ನಿಂತೇನೆ. ಇಷ್ಟು ಆಗ್ಬೇಕು ಇದಕ್ಕೆ ಅಣ್ಣ. ಇಲ್ಲೇ ಪೊಲೀಸ್ ಸ್ಟೇಷನ್ ಐತೆ, ಬೇಡ ಬೇಡ ಸೌಂಡ್ ಮಾಡೋದು. ಯಪ್ಪ ಹತ್ತಿಸ್ಕೊಂಡು ಹೊಂಟ ನೋಡ್ರಿ ಆಕಾಶ ನಾನು. ಏ ಅಣ್ಣ ಹತ್ತೋದ ಹಂಗಿದ್ನ, ಸ್ಟೂಲ್ ಇಟ್ಕೊಂಡು ಹತ್ತಬೇಕಾಗಿಲ್ಲ ಕರೆನೆ. ಹತ್ತಿದೆ ಹತ್ತಿದ್ದೀರಪ್ಪ, ಪ್ರಕಾಶ್ ಹೊಡಿತೀನಿ ಅಂದ್ರೆ ಹಿಡ್ಕೊಂಡು ಬಂದು ನೋಡ್ರಿ ಆಕಾಶ ನಾನು ಹಿಡ್ಕೊಂಡು ಕೂತೇನಾ. ಆಲ್ ರೈಟ್ ನೋಡ್ರಿ, ಇವಾಗ 13 ಡಿಸೆಂಬರ್ ಅಂದ್ರೆ 00:55 ಅಂತಂದ್ರೆ 1:55 ಆಗೈತಿ. ಇವಾಗ ಬಂದು ನಾನು ಮನೆಗೆ ಮುಟ್ಟಿದೆ. ಸೊ ನಿಮಿಷ ವೈಡ್ ಆ್ಯಂಗಲ್ ಒಳಗೆ ಇಡ್ತೇನೆ. ಸೊ 12 ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ, 13 ಮುಗಿದೈತಿ. ಈ ವ್ಲಾಗನ್ನು ನಾನು ಇವತ್ತೇ ನಾನು ಏನು ಮಾಡತ್ತೀನಿ, ಶ್ವೇತಾ ಏನು ಮಾಡೋದಿಲ್ಲ. ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಇಷ್ಟ ಆಗಿರಲಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿರಿ. ನಾನಂತರೂ ಆಕಾಶ ನನ್ನ ಜೊತೆ ಹೋಗಿ ಊಟ ಮಾಡಿಕೊಂಡು ಮನೆಗೆ ಬಂದೆ. ಆಕಾಶನ ನನಗೆ ಯಾಕೆ ಊಟ ಮಾಡಿಸಿದಪ್ಪ ಅಂತಂದ್ರೆ ವಿಶೇಷ. ಯಾಕೆ ವಿಶೇಷ ಅಂತ ಹೇಳ್ತೇನೆ ನಿಮಗೆ. ನಾನು ಆಕಾಶನ ಭೇಟಿ ಆಗೋದು 2-3 ತಿಂಗಳಿಗೊಮ್ಮೆ ಭೇಟಿ ಆಗ್ತೀವಿ. ಬಟ್ ನಮ್ಮಿಬ್ಬರ ನಡುವಿನ ಬಾಂಡಿಂಗ್ ಹೆಂಗೈತಪ್ಪ ಅಂತಂದ್ರೆ, ಒಂದ ತಾಯಿಗೆ ಹುಟ್ಟಿದಂಥ ಅಣ್ಣ ತಮ್ಮಂದರಕ್ಕಿಂತನೂ ಜಾಸ್ತಿ ದೇವನ. ನಾನು ಆಕಾಶನ ಅಂದ ಒಂಥರ ಫ್ರೆಂಡ್ಶಿಪ್ಕಿಂತನೂ ಜಾಸ್ತಿ, ಅಣ್ಣ ತಮ್ಮಕ್ಕಿಂತನೂ ಜಾಸ್ತಿ, ಫ್ರೆಂಡ್ಶಿಪ್ಕಿಂತನೂ ಜಾಸ್ತಿ ಒಂಥರ. ಅದು ಹೆಂಗೆ ಹೇಳಕ್ಕೆ ಬರಂಗಿಲ್ಲ ಸಂಬಂಧ, ಆ ರೀತಿ ಸಂಬಂಧ ಐತೆ ನಮ್ದು. ಶ್ವೇತಾ ಅವರಂತೂ ಮಲ್ಕೊಂಡಾರ, ನಮ್ಮ ಪಾಪನೂ ಮಲ್ಕೊಂಡೈತಿ. ಮತ್ತು ನಾಳೆ ಮತ್ತೊಂದು ಮಗದೊಂದು ಶ್ವೇತಾ ಅವ್ರ ಜೊತೆ ಹೊಸ ಲಾಗ್ಗಳಾಗ ಸಿಗೋಣಂತ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಬಾಯ್, ಟೇಕ್ ಕೇರ್ ಅಂತ ಹೇಳ್ತಾ ಈ ಲಾಗನ್ನ ಇಲ್ಲೇನು ಮಾಡತ್ತೀನಿ. ಟೇಕ್ ಕೇರ್. ಶೂಸ್ ಒಂದು ತರಬೇಕಿತ್ತು ವೈ ಈ ಸೆಟ್.